ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಜ್ಯೋತಿ. ಆಪರೇಷನ್ ಲೋಟಸ್ ರಾಕೆಟ್ ಸಕ್ಸಸ್ಗೆ ಬಿಎಸ್ವೈ ಗರ್ಡನ ಮೊರೆ. ಎಚ್ ಡಿಕೆ ಕುರ್ಚಿ ಉಳಿವಿಗೆ ದೊಡ್ಡಗೌಡರಿಂದ ಭಾಸ್ಕರನಿಗೆ ಕರೆ. ಶುಭ ಮುಹೂರ್ತ, ಸರ್ಕಾರ ಸುಭದ್ರ, ಸೂರ್ಯ ಬಲದಿಂದ ಎಚ್ ಡಿಕೆ ಸರ್ವಶಕ್ತ. ರಾಜ್ಯದಲ್ಲಿ ಕಮಲ ಸರ್ಕಾರ, ಗರುಡನ ದಿವ್ಯ ಶಕ್ತಿ ಬಿಎಸ್ವೈಗೆ ರಾಜಯೋಗ. ಮಹಾಯಾಗ ಮಹಾಶಕ್ತಿ ಯಾರಿಗೆ ಸಿದ್ಧಿಸುತ್ತೆ ಇಷ್ಟಾರ್ಥ? ಇದು ಈ ಹೊತ್ತಿನ ವಿಶೇಷ ಸೂರ್ಯ ಗರುಡ ಮತ್ತು ರಾಜಯೋಗ. ಕುಮಾರಣ್ಣನ ಸರ್ಕಾರ ಉಳಿಯುತ್ತಾ ಉರುಳುತ್ತಾ ರಾಜ್ಯದಲ್ಲಿ ಕಮಲ ಸರ್ಕಾರ ಸ್ವತಂತ್ರವಾಗಿ ರಚನೆಯಾಗುತ್ತಾ ಅನ್ನೋ ಪ್ರಶ್ನೆಗಳು, ಅದೇ ರೀತಿ ಸರ್ಕಾರ ಉಳಿಯುತ್ತೆ ಇಲ್ಲ ಕಮಲ ಸರ್ಕಾರ ರಚನೆಯಾಗುತ್ತೆ ಅನ್ನೋ ನಾಯಕರ ಮಾತುಗಳು ಸಾಮಾನ್ಯವಾಗಿವೆ. ಅವರ ಮಾತುಗಳನ್ನ ಉಳಿಸಿಕೊಳ್ಳುವುದಕ್ಕಾಗಿ ಮಹಾಶಕ್ತಿಗಳ ಮೊರೆ ಹೋಗಿದ್ದಾರೆ ನಾಯಕರು. ಹೌದು, ಲೋಟಸ್ ರಾಕೆಟ್ ಸಕ್ಸಸ್ಫುಲ್ ಆಗಿ ಲಾಂಚ್ ಆಗ್ಲಿ ಅಂತ ಬಿಎಸ್ವೈ ಗರ್ಡನ ಮೊರೆ ಹೋಗಿದ್ದಾರೆ. ಪುತ್ರನ ಕುರ್ಚಿ ಸುಭದ್ರವಾಗಿರ್ಲಿ ಅಂತ ದೊಡ್ಡಗೌಡರು ಭಾಸ್ಕರನನ್ನ ಕರೆದಿದ್ದಾರೆ. ಸೂರ್ಯ ಬಲದಿಂದ ಎಚ್ ಡಿಕೆ ಸರ್ವಶಕ್ತರಾಗಲಿದ್ದಾರಂತೆ. ಗರುಡನ ದಿವ್ಯ ಶಕ್ತಿಯಿಂದ ಬಿಎಸ್ವೈಗೆ ರಾಜಯೋಗ ಲಭಿಸಲಿದೆಯಂತೆ. ಹಾಗಾದ್ರೆ ಈ ಸೂರ್ಯ ಬಲ ಯಾವುದು, ಗರುಡನ ದಿವ್ಯ ಶಕ್ತಿ ಏನು, ಯಾರ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋದ್ರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ನಡೆಯುತ್ತಲೇ ಇದೆ ರಾಜಕೀಯ ಮೇಲಾಟ, ತೆರೆಮರೆಯಲ್ಲಿ ರಾಜಕೀಯ ಹೈಡ್ರಾಮಾ. ಕೈಕೊಟ್ಟಿದೆ ರಾಜಕೀಯ ತಂತ್ರ, ಕುರ್ಚಿಗಾಗಿ ರಾಜ್ಯ ನಾಯಕರದ್ದು ಈಗ ಛೂ ಮಂತ್ರ. ಸರ್ಕಾರದ ಅಳಿವು ಉಳಿವಿನ ಪ್ರಶ್ನೆ ಇತ್ತೀಚೆಗೆ ಜೋರು ಸದ್ದು ಮಾಡುವುದಕ್ಕೆ ಶುರುವಾಗಿದೆ. ಯಾವಾಗ ಏನಾಗುತ್ತೋ ಏನೋ ಅನ್ನೋ ಒಂದು ಸಣ್ಣ ಆತಂಕ ಸರ್ಕಾರವನ್ನ ಕಾಡ್ತಾ ಇದೆ ಅಂದ್ರೆ ತಪ್ಪಾಗಲ್ಲ. ಅದಕ್ಕಾಗಿಯೇ ನಾನಾ ತಂತ್ರಗಳನ್ನು ಕುಮಾರಣ್ಣ ಮಾಡ್ತಿದ್ದಾರೆ. ಆದ್ರೆ ಏನಾದ್ರೂ ಮಾಡಿ ರಾಜ್ಯದಲ್ಲಿ ಕಮಲ ಸರ್ಕಾರವನ್ನ ರಚನೆ ಮಾಡಿ ಮಾಡ್ತೀವಿ ಅನ್ನೋ ಶಪಥ ಮಾಡಿರೋ ಕಮಲ, ಕಮಲ ಕೋಟಿಯ ನಾಯಕ ಬಿಎಸ್ವೈ ತೆರೆಮರೆಯಲ್ಲಿ ರಣತಂತ್ರಗಳನ್ನ ಮಾಡ್ತಿದ್ದಾರೆ. ರಾಜಕೀಯ ತಂತ್ರ ಮಂತ್ರಗಳು ಪದೇ ಪದೇ ಕೈ ಕೊಡ್ತಿರೋದ್ರಿಂದ ಬಿಎಸ್ವೈ ಮತ್ತು ಎಚ್ ಡಿಕೆ ಮಹಾಶಕ್ತಿಗಳ ಮೊರೆ ಹೋಗಿದ್ದಾರೆ. ಆ ಮಹಾಶಕ್ತಿಯಿಂದಲೇ ಸರ್ವಶಕ್ತರಾಗೋಕೆ ಹೊರಟಿದ್ದಾರೆ ರಾಜ್ಯ ನಾಯಕರು. ಸರ್ಕಾರ ಬೀಳಲಿ, ಗರುಡನ ಮೊರೆ ಹೋದ್ರ ಬಿಎಸ್ವೈ. ಬಿಜೆಪಿ ನಾಯಕರು ಸರ್ಕಾರವನ್ನ ಬೀಳಿಸೋದಕ್ಕೆ ನಾನಾ ತಂತ್ರಗಳನ್ನ, ನಾನಾ ರಣತಂತ್ರಗಳನ್ನ ಮಾಡುತ್ತಲೇ ಬಂದಿದ್ದಾರೆ. ತೆರೆಮರೆಯಲ್ಲಿ ಈಗಲೂ ಕೂಡ ನಾನಾ ಸರ್ಕಸ್ ನಡೀತಾಲೇ ಇದೆ ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯ ತಂತ್ರಗಳನ್ನ ಮಾಡಿದ್ರೂ ಕೊನೆ ಸಮಯದಲ್ಲಿ ಯಾವುದೋ ಸಕ್ಸಸ್ ಆಗ್ತಿಲ್ಲ. ಕೈ ಬಂದ ತುತ್ತು ಬಾಯಿಗೆ ಇಲ್ಲ ಅನ್ನುವಂತಾಗಿದೆ. ಪರಿಸ್ಥಿತಿ ಹೀಗಿರುವಾಗ್ಲೇ ಸರ್ಕಾರ ಬೀಳಲಿ, ಸರ್ವಶಕ್ತಿ ಲಭಿಸಲಿ, ಇಷ್ಟಾರ್ಥ ಈಡೇರಲಿ ಅಂತ ಕಮಲ ಪಾಳಿಯ ಗರುಡನ ಮೊರೆ ಹೋಗಿದ್ದಾರೆ. ಗರುಡನ ಕೃಪೆಯಿಂದ ಅಧಿಕಾರ ಸಿಗಲಿದೆ ಅನ್ನೋದು ಬಿಎಸ್ವೈ ನಂಬಿಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಕುರ್ಚಿ ಉಳಿವಿಗೆ ಸೂರ್ಯನಿಗಾಗಿ ಕಾಯ್ತಾ ಇದ್ದಾರ ಎಚ್ ಡಿಕೆ. ಸೂರ್ಯನ ಆಗಮನಕ್ಕಾಗಿ ವೇಟ್ ಮಾಡು ಅಂದ್ರ ಎಚ್ ಡಿ. ಹೌದು, ಸರ್ಕಾರ ಬೀಳಬೇಕು, ಕುರ್ಚಿ ಅಲುಗಾಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದ್ರೆ ಸರ್ಕಾರ ಸುಭದ್ರ ಅಂತಿದ್ದ ಕುಮಾರಣ್ಣನಿಗೆ ಎಲ್ಲೋ ಒಂದು ಕಡೆ ಸಣ್ಣ ಆತಂಕ ಕಾಡೋದಕ್ಕೆ ಶುರುವಾಗಿದೆ. ಹಾಗಾಗಿಯೇ ಶತ್ರುಗಳ ತಂತ್ರಗಳೆಲ್ಲ ನೆಲಕ್ಕಚ್ಚಿ ಕುರ್ಚಿ ಭದ್ರವಾಗಲಿದೆ ಅಂತ ದೊಡ್ಡ ಗೌಡ್ರು ಕುಮಾರಣ್ಣನಿಗೆ ಒಂದು ಸಲಹೆ ಕೊಟ್ಟಿದ್ದಾರಂತೆ. ಸೂರ್ಯನ ಮೊರೆ ಹೋಗಿ ಆತನಿಂದಲೇ ಎಲ್ಲಾ ಶಕ್ತಿಗಳನ್ನ ಪಡೆದು ಸರ್ಕಾರವನ್ನ ಸೇಫ್ ಮಾಡಿಕೊಳ್ಳೋ ತಂತ್ರವನ್ನ ಮಾಡಿದ್ದಾರಂತೆ ಕುಮಾರಣ್ಣ ಹಾಗೂ ದೇವೇಗೌಡರು. ಸೂರ್ಯನ ಕೃಪೆ ಸಿಕ್ಕರೆ ಸಾಕು, ನಮ್ಮನ್ನ ಅಲುಗಾಡಿಸೋಕೆ ಯಾರಿಂದಲೂ ಸಾಧ್ಯನೇ ಇಲ್ಲ ಅನ್ನೋದು ಅಪ್ಪ ಮಕ್ಕಳ ಲೆಕ್ಕಾಚಾರವಾಗಿದೆಯಂತೆ. ಇದು ದೊಡ್ಡಗೌಡರು ಹಾಕಿರೋ ಸ್ಕೆಚ್ ಅಂತಾನೆ ಹೇಳಲಾಗ್ತಾ ಇದೆ. ಕುರ್ಚಿಗಾಗಿ ರಾಜ್ಯ ನಾಯಕರು ದಿವ್ಯ ಶಕ್ತಿಗಳ ಮೊರೆ ಹೋಗಿದ್ದಾರೆ. ಆ ಶಕ್ತಿಗಳು ವರ ಕೊಟ್ರೆ ರಾಜ್ಯದಲ್ಲಿ ಅಧಿಕಾರ ಸುಭದ್ರ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ನಾಯಕರು. ಹಾಗಾದ್ರೆ ಆ ದಿವ್ಯ ಶಕ್ತಿಗಳೇನು, ಎಚ್ ಡಿಕೆ ನಂಬಿರೋ ಸೂರ್ಯ ಬಲವೇನು, ಬಿಎಸ್ವೈ ನಂಬಿರೋ ಗರುಡನ ಪವಾಡವೇನು ಅನ್ನೋ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ ನೋಡಿ. ಆಪರೇಷನ್ ಲೋಟಸ್ ರಾಕೆಟ್ಗೆ ದೊಡ್ಡಗೌಡರು ಕೊಟ್ರಲ್ಲ ಶಾಕ್. ಫೆಬ್ರವರಿ 8 ಸಿಎಂ ಸೀಟು, ಏನ್ ಗೊತ್ತಾ ಬಜೆಟ್ ಸೀಕ್ರೆಟ್. ಕಮಲ ಕೋಟಿಯನ್ನ ಛಿದ್ರ ಮಾಡಲು ಸೂರ್ಯ ಅಸ್ತ್ರ, ಲೋಟಸ್ ಅಸ್ತ್ರ ಮಣಿಸಲು ರಥಸಪ್ತಮಿ ಮಂತ್ರ. ಹೌದು, ಪದೇ ಪದೇ ಸರ್ಕಾರ ಅಸ್ಥಿರಗೊಳಿಸಲು ಬಿಜೆಪಿ ಮಾಡ್ತಿರೋ ತಂತ್ರಗಳನ್ನ ನೋಡುತ್ತಾ ರಾಜಕೀಯ ಲೆಕ್ಕಾಚಾರ ಹಾಕ್ತಾ ಇದ್ದ ದೊಡ್ಡಗೌಡರು
ಪುತ್ರನ ಕುರ್ಚಿ ಉಳಿಸೋದಕ್ಕಾಗಿ ಅಖಾಡಕ್ಕೆ ಧುಮುಕಿದ್ದಾರೆ. ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಫೆಬ್ರವರಿ 8ಕ್ಕೆ ಮಂಡನೆ ಮಾಡಲಿರೋ ಬಜೆಟ್ ದಿನದಂದೇ ಸರ್ಕಾರವನ್ನ ಅಸ್ಥಿರಗೊಳಿಸೋದಕ್ಕೆ ಪ್ಲಾನ್ ಸಿದ್ಧ ಮಾಡಿಕೊಂಡಿದೆ ಅನ್ನೋದು ಗೌಡರ ಕಿವಿಗೆ ಬಿದ್ದಿದೆ. ಫೆಬ್ರವರಿ 8 ಸರ್ಕಾರ ಬೀಳಲಿದೆ ಅನ್ನೋ ಆತಂಕ ಶುರುವಾಗಿದ್ದೇ ತಡ. ಜ್ಯೋತಿಷ್ಯದ ಮೊರೆ ಹೋಗಿದ್ದಾರಂತೆ ಗೌಡರು. ಶುಭ ಮುಹೂರ್ತ, ಶುಭ ಟೈಮ್ಗಳಿಗೆ ನೋಡಿ ಟೈಮ್ ಫಿಕ್ಸ್ ಮಾಡಿದ್ದಾರಂತೆ. ಆ ಸಮಯದಲ್ಲಿ ಕುಮಾರಣ್ಣ ಬಜೆಟ್ ಮಂಡನೆ ಮಾಡೋದ್ರಿಂದ ಸರ್ಕಾರ ಸೇಫ್ ಆಗಲಿದೆ, ವೈರಿಗಳ ತಂತ್ರಗಳು ನಡೆಯೋದಿಲ್ಲ ಅನ್ನೋ ಮಾತನ್ನ ಕುಮಾರಣ್ಣನಿಗೆ ಹೇಳಿದ್ದಾರಂತೆ. ಡೋಂಟ್ ವರಿ ಮೈ ಸನ್, ಐ ಆಮ್ ಹಿಯರ್, ವೈ ಯು ಫಿಯರ್? ಫೆಬ್ರವರಿ 8 ಏನೂ ಆಗಲ್ಲ ಅಂತ ಧೈರ್ಯ ತುಂಬಿದ್ದಾರಂತೆ. ಲೋಟಸ್ ಅಸ್ತ್ರವನ್ನ ಮಣಿಸೋದಕ್ಕೆ ಸೂರ್ಯನ ಮೊರೆ ಹೋಗಲಿದ್ದಾರಂತೆ. ದೈವ ಶಕ್ತಿಯ ಮೇಲೆ ನಂಬಿಕೆ ಇಡೋ ಗೌಡರ ಕುಟುಂಬ ರಥಸಪ್ತಮಿ ಮಂತ್ರವನ್ನ ಜಪಿಸುತ್ತಿದ್ದಾರಂತೆ. ಅಸ್ತ್ರಕ್ಕೆ ಪ್ರತ್ಯಾಸ್ತ್ರ, ಬಿಜೆಪಿಯಿಂದ ಮಹಾಯಾಗ. ಆಪರೇಷನ್ ಮಾಡ್ತಿದ್ದೀವಿ ಬಟ್ ಯಾವುದು ಕೈಗೂಡ್ತಿಲ್ಲ ಅಂತಿದ್ದ ಕಮಲ ಪಾಳಿಯಕ್ಕೆ ಗೌಡರ ಲೆಕ್ಕಾಚಾರ ತಿಳಿದಿದೆ ಅನ್ಸುತ್ತೆ. ಹಾಗಾಗಿಯೇ ಕುಮಾರಣ್ಣನ ಪ್ಲಾನ್ಗಳು ಗೌಡರ ಮಂತ್ರಗಳನ್ನ ನಿಷ್ಕ್ರಿಯ ಮಾಡೋದಕ್ಕೆ ಅಂತಾನೆ. ಇಷ್ಟಾರ್ಥ ಸಿದ್ಧಿಯಾಗುವಂತೆ ಮಹಾಯಾಗವೊಂದನ್ನ BSY ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಅದೇ ಗರುಡ ಚಯನ ಮಹಾಯಾಗ. ಹೌದು, ಒಂದು ವೇಳೆ ಯಾಗ ಮಾಡೋದ್ರಿಂದ BSY ರಾಜಯೋಗ ಒಲಿಯಲಿದೆಯಂತೆ. ರಾಜ್ಯದ ಸಿಂಹಾಸನದಲ್ಲಿ ರಾರಾಜಿಸೋ ಚಾನ್ಸ್ ಸಿಗಲಿದೆಯಂತೆ. ಹಾಗಾಗಿಯೇ ಪುರಾಣ ಪ್ರಸಿದ್ಧವಾದ ಮಹಾಯಾಗಕ್ಕೆ ಕೈ ಹಾಕಿದ್ದಾರಂತೆ BSY. ಕುಮಾರಣ್ಣನ ಬಜೆಟ್ ಮಂಡನೆ ಮಾಡೋ ದಿನವೇ ಸರ್ಕಾರವನ್ನ ಅಸ್ಥಿರ ಮಾಡೋ ಪ್ರಯತ್ನಕ್ಕೆ ಬಿಜೆಪಿ ಸ್ಕೆಚ್ ಹಾಕಿ ಗರುಡ ಯಾಗದ ಮೊರೆ ಹೋಗಿದೆ. ಅದೇ ರೀತಿ ಶತ್ರುಗಳ ಕಾರ್ಯತಂತ್ರಗಳು ವರ್ಕೌಟ್ ಆಗಬಾರ್ದು ಅಂತ ಸೂರ್ಯನ ಮೊರೆ ಹೋಗಿದ್ದಾರೆ ಕುಮಾರಣ್ಣ. ಹಾಗಾದ್ರೆ ಈ ಸೂರ್ಯ ಗರುಡ ಮಹಾಶಕ್ತಿಗಳ ಅಸಲಿ ಕಥೆಯೇನು? ಯಾವ ಲೆಕ್ಕಾಚಾರದ ಆಧಾರದ ಮೇಲೆ ಸೂರ್ಯ ಗರುಡರನ್ನ ನಂಬಿ ಕೂತಿದ್ದಾರೆ ರಾಜ್ಯ ನಾಯಕರು? ನೋಡೋಣ ಬನ್ನಿ. ಫೆಬ್ರವರಿ 8 ಕುಮಾರ ಬಜೆಟ್ ತಪ್ಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಹೀಗಂತ ಅಭಯ ಕೊಟ್ರು ಯಾಕೆ ದೊಡ್ಡ ಗೌಡ್ರು? ಮಾಘಮಾಸ, ಶುಭ ಶುಕ್ರವಾರ, ಸೂರ್ಯ ಬಲ, ಬಜೆಟ್ ಸೀಕ್ರೆಟ್. ಆ ದಿವ್ಯ ಮುಹೂರ್ತವೇ ಕುಮಾರ ಬಜೆಟ್ ಧೈರ್ಯ. ಆಪರೇಷನ್ ರಾಕೆಟ್ಗೆ ವಿರುದ್ಧವಾಗಿ ಜ್ಯೋತಿಷ್ಯದ ಅಸ್ತ್ರ. ಹೌದು, ಕುಮಾರಸ್ವಾಮಿಯವರು ರಾಜ್ಯ ಬಜೆಟ್ ಮಂಡನೆ ಮಾಡೋದಕ್ಕೆ ಫೆಬ್ರವರಿ 8ನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದರ ಹಿಂದೆ ಕೂಡ ಒಂದು ದೊಡ್ಡ ಕಾರಣ ಇದೆಯಂತೆ. ಜ್ಯೋತಿಷ್ಯದ ಪ್ರಕಾರ ಫೆಬ್ರವರಿ 8 ಅಂತಿದ್ದಹ ದಿನ ಅಲ್ವಂತೆ. ಅದೇ ರೀತಿ ಬಜೆಟ್ ಮಂಡನೆಯ ಸಮಯ ಮಧ್ಯಾಹ್ನ 2:30 ಅಂತ ಫಿಕ್ಸ್ ಮಾಡಲಾಗಿದೆ. ಈ ಸಮಯ ಕೂಡ ಅಂತಿಂತಹ ಸಮಯ ಅಲ್ಲ ಅಂತ ಜ್ಯೋತಿಷ್ಯಗಳೇ ಮುಹೂರ್ತವನ್ನ ಫಿಕ್ಸ್ ಮಾಡಿಕೊಟ್ಟಿದ್ದಾರಂತೆ. ಆ ದಿನ ಆ ಗಳಿಗೆ ದಿವ್ಯ ಮುಹೂರ್ತ ಇದ್ಯಂತೆ. ಆ ದಿನ ಬಜೆಟ್ ಮಂಡನೆ ಮಾಡಿದ್ರೆ ಯಾವುದೇ ಆತಂಕ ಅಡ್ಡಿ ಆಗಲ್ಲ ಅಂತ ಜ್ಯೋತಿಷ್ಯರು ಸಲಹೆ ಕೊಟ್ಟಿದ್ದಾರಂತೆ. ಹಾಗಾಗಿಯೇ ಜ್ಯೋತಿಷ್ಯರ ನಂಬಿಕೆ ಮೇಲೆಗೆ ಮಾಜಿ ಪ್ರಧಾನಿ ದೇವೇಗೌಡರ ಅಣತಿಯಂತೆ ಹಾಗೂ ರೇವಣ್ಣನವರ ಸಲಹೆಯಂತೆ ಈ ದಿನವೇ ಬಜೆಟ್ ಫಿಕ್ಸ್ ಮಾಡಿದ್ದಾರಂತೆ CM. ಹಾಗಾದ್ರೆ ಅದಕ್ಕೂ ಸೂರ್ಯಬಲಕ್ಕೂ ಸಂಬಂಧ ಏನು? ಆ ಶುಭ ಮುಹೂರ್ತವೇನು? ಆ ಶುಭ ಗಳಿಗೆಯ ಶಕ್ತಿ ಎಂತಹದ್ದು ಅಂತ ನೋಡುದಾದ್ರೆ, ಕುಮಾರಣ್ಣನಿಗೆ ಸೂರ್ಯಬಲ. 12 ಮಾಸಗಳಲ್ಲಿ ಇದು ಒಳ್ಳೆಯ ಮಾಸ ಹಾಗೂ ಫೆಬ್ರವರಿ 8 ಉತ್ತಮ ದಿನ ಅನ್ನೋದು ಜ್ಯೋತಿಷ್ಯರ ನಂಬಿಕೆ. ಹಾಗಾಗಿಯೇ ಆ ದಿನ ರಾಹುಕಾಲ ಮುಗಿದ ಬಳಿಕ ಮಧ್ಯಾಹ್ನ 12:30 ಶುಭ ಗಳಿಗೆಯ ಸಮಯ ನಿಗದಿ ಮಾಡಿದ್ದಾರಂತೆ ದೊಡ್ಡ ಗೌಡರ ಕುಟುಂಬ. ಆ ದಿನ ಆ ಸಮಯದಲ್ಲಿ ಶುಭ ಕಾರ್ಯ ಮಾಡಿದ್ರೆ ಯಾವುದೇ ಅಡ್ಡಿ ಆತಂಕಗಳು ಇರಲ್ಲ, ಎಲ್ಲವೂ ಸರಾಗವಾಗಿ ನೆರವೇರುತ್ತೆ ಅನ್ನೋದು ಜ್ಯೋತಿಷ್ಯದ ನಂಬಿಕೆ. ಅಲ್ಲದೆ ಈ ದಿನದಲ್ಲಿ ಬಜೆಟ್ ಮಂಡನೆ ಮಾಡಿದ್ರೆ ಜನರಿಗೆ ಸಮಾಧಾನಕರವಾಗಿಯೂ ಇರುತ್ತೆ ಅನ್ನೋದು ಜ್ಯೋತಿಷ್ಯರ ಸಲಹೆ. ಶುಕ್ರವಾರ 12:30 ರಾಹುಕಾಲ ಇದೆ. ರಾಹುಕಾಲ ನಂತರ ಈ ಬಜೆಟ್ ಮಂಡನೆ ಮಾಡಿದ್ರೆ ಶುಭವಾಗುತ್ತೆ. ಆಮೇಲೆ ಯಾವುದೋ ಒಂದು ದುಷ್ಟಕಾಲಗಳು ಬರೋದಿಲ್ಲ ಅನ್ನೋ ಉದ್ದೇಶದಿಂದ ಆ ರಾಹುಕಾಲ ನಂತರ ಇದನ್ನು ಒಂದು ಏರ್ಪಾಡು ಮಾಡಿದ್ದಾರೆ. ಅದರಿಂದ ವೈಶಿಷ್ಟ್ಯವಾಗಿರುತ್ತೆ. ಅಷ್ಟೇ ಅಲ್ಲ, ಇದು ಕುಮಾರಣ್ಣನಿಗೆ ಹೇಗೆ ವರ್ಕೌಟ್ ಆಗುತ್ತೆ, ದೇವೇಗೌಡರ ಒಳ ಆಂತರ್ಯ ಏನು ಅನ್ನೋ ಪ್ರಶ್ನೆ ಮಾಡಬಹುದು. ಅದಕ್ಕೂ ಉತ್ತರ ನಾವು ಕೊಡ್ತೀವಿ ಕೇಳಿ. ಕುಮಾರಣ್ಣನಿಗೆ ಸೂರ್ಯಬಲ. ಫೆಬ್ರವರಿ 8 ಮಾಘ ಮಾಸದ ಆರಂಭ ರಥಸಪ್ತಮಿ ಯಾತ್ರೆಗೆ ಸೂರ್ಯ ಏಕಚಕ್ರಾಧಿಪತಿಯಾಗಿ ಹೊರಡುವ ಸಮಯ ಅಂತೆ. ಅವತ್ತು ಸೂರ್ಯ ರಥಸಪ್ತಮಿಯ ಯಾತ್ರೆ ಹೊರಡ್ತಾನಂತೆ. ರಾಜಕೀಯದಲ್ಲಿ ರವಿದಸೆಯಿಂದ ಮಾತ್ರ ಉತ್ತುಂಗಕ್ಕೆ ಇರೋದಕ್ಕೆ ಸಾಧ್ಯ ಅಂತೆ. ಈ ದಿನ ಮಾಡುವ ಶುಭ ಕಾರ್ಯಕ್ಕೆ ರವಿದಸೆ ಇರುತ್ತೆ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರಜ್ಞರ ನಂಬಿಕೆಯಾಗಿದೆ. ಈಗ ರವಿ ಬಂದು ರಥಸಪ್ತಮಿಯ ದಿನ ತಾನು ಏಕಚಕ್ರಾಧಿಪತಿಯಾಗಿ ಆರಂಭ ಮಾಡ್ತಾ ಇದ್ದಾನೆ ಮಾಘ ಮಾಸದ ಸಪ್ತಮಿಯಂದು. ಇದು ಮಾಘ ಮಾಸದ ತೃತೀಯ. ಅವತ್ತು ಪೂರ್ವಭದ್ರ ನಕ್ಷತ್ರ ಇದೆ.
ಅದು ಪೂರ್ವಭದ್ರ ನಕ್ಷತ್ರ ಇರೋದ್ರಿಂದ ಶುಕ್ರವಾರ ಪೂರ್ವಭದ್ರ ನಕ್ಷತ್ರ ಒಂದು ವಿಶೇಷವಾದ ಸಂಹಿತೆ ನಡೆಯುತ್ತೆ. ಸೂರ್ಯ ತನ್ನ ಚಕ್ರಾಧಿಪತ್ಯವನ್ನು ಅವತ್ತು ಆರಂಭ ಮಾಡೋಕ್ಕೆ ಹೊರಟಿದ್ದಾನೆ. ಆ ಹೊರಟಿರೋ ಕಾಲದಲ್ಲಿ ರಾಜಕೀಯ ರಂಗದವರು ರವಿಯ ಮೇಲೆ ಎಲ್ಲ ಗುಣಗಳನ್ನು ಮಾಡ್ಕೊಂಬರ್ತಾರೆ. ಯಾರು ರಾಜಕೀಯಕ್ಕೆ ಬರಬೇಕು, ಉತ್ತರವಾಗಿ ವಿಶೇಷವಾಗಿ ಬರಬೇಕು ಅಂದರೆ ರವಿದಶೆ ಇರಬೇಕು, ರವಿಭಕ್ತಿ ಇರಬೇಕು. ಹಾಗಿದ್ದರೆ ಮಾತ್ರ ಪೂರ್ವಜನ್ಮದ ಪುಣ್ಯದಿಂದ ಸೂರ್ಯ ಅವನ್ನು ಉತ್ತರವಾಗಿ ವಿಶೇಷವಾಗಿ ತಗೊಂಡೋಗುವಂಥ ವೈಶಿಷ್ಟ್ಯವಾದ ದಿನ ಆ ಒಂದು ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ತೃತೀಯ ದಿನ ಇರೋದ್ರಿಂದ ಅವತ್ತು ಇವರು ಬಜೆಟ್ ಮಂಡನೆ ಮಾಡಿದರೆ ಎಲ್ಲರಿಗೂ ಒಂದು ರೀತಿ ಸಮಾಧಾನಕರವಾದ ವಿಷಯಗಳು ಬರುತ್ತೆ ಅನ್ನೋದೇ ಇದರೊಳಗೆ ಮೂಲತತ್ವ. ಮಾಘಮಾಸ ಒಟ್ಟು ಅಂದರೆ ರಥಸಪ್ತಮಿ 12ನೇ ತಾರೀಕು ಬರುತ್ತೆ. ಸೂರ್ಯ ರಥವನ್ನೇರಿ ಅವತ್ತಿಂದ ಆ ಮಾಘಮಾಸವನ್ನು ವಿಶೇಷವಾಗಿ ನಡೆಸ್ತಾನೆ. ಮಾಸ ಶ್ರೇಷ್ಠ ಮಾಘ ಅಂತ ಹೇಳಿದರೆ ಎಲ್ಲ ಮಾಸಗಳಿಗಿಂತ ಮಾಘಮಾಸ ಬಹಳ ವಿಶೇಷವಾದ ದಿನ. ಅದರಲ್ಲೂ ರಥಸಪ್ತಮಿ ಬರೋದರಿಂದ ಸೂರ್ಯನಿಗೆ ಆಧಿಪತ್ಯ ಬರೋದರಿಂದ ಈ ಆಧಿಪತ್ಯದಲ್ಲಿರೋರಿಗೆಲ್ಲ ಅಂತಹ ಒಂದು ಕಾಲ ವಿಶೇಷವಾಗಿರುತ್ತೆ. ಆ ಒಂದು ವಿಶೇಷವಾದ ದಿನ ಇದನ್ನು ಸಂಭ್ರಮಾಚರಣೆಯನ್ನು ಮಾಡಿದಾಗ ಎಲ್ಲರಿಗೂ ಅನುಗುಣವಾಗಿ ಸಿಗುತ್ತೆ ಅನ್ನೋದು ಮೂಲ ಉದ್ದೇಶ. ಇಲ್ಲ, ಅವತ್ತು ಆ್ಯಕ್ಚುಲಾಗಿ ಪೂರ್ವಭದ್ರ ನಕ್ಷತ್ರ ದೇವೇಗೌಡರ ನಕ್ಷತ್ರ, ತಂದೆಯ ನಕ್ಷತ್ರ ಆಗಿರೋದ್ರಿಂದ ತಂದೆಯ ಆಜ್ಞೆಯಂತೆ ಮಗ ಪರಿಪಾಲನೆ ಮಾಡ್ತಾ ಇದ್ದಾನೆ. ಈಗ ರವಿಪುತ್ರೋ ಯಮಾಗ್ರಹ ಅಂತ ಸೂರ್ಯನಿಗೆ ಹೇಳ್ತಾರೆ. ಸೂರ್ಯನೇ ಮಗನೇ ಶನಿ, ತಮ್ಮನೇ ಯಮ. ಈ ಮೂರು ಜನನೂ ಒಂದು ಸರ್ಕಲ್ ಇದು ಅಂದರೆ ಸೃಷ್ಟಿ ಸ್ಥಿತಿ ಲಯ ಮೂರೂ ಅಲ್ಲೇ ಸೇರಿರೋದ್ರಿಂದ ತಂದೆಯವರ ನಕ್ಷತ್ರದ ತಂದೆಯವರ ಅನುಗುಣದ ಪ್ರಕಾರವಾಗಿ ಈ ಒಂದು ಬಜೆಟ್ ಮಂಡನೆ ಮಾಡಿದ್ರೆ ಎಲ್ಲರಿಗೂ ವಿಶ್ವಾಸವನ್ನು ಮೂಡುವಂತಹ ಸುದಿನ ಬರುತ್ತೆ ಅನ್ನೋ ಉದ್ದೇಶ. ಬಜೆಟ್ ದಿನವೇ ಸರ್ಕಾರವನ್ನ ಬೀಳ್ಸೋಕೆ ಅಂತ ಬಿಜೆಪಿ ಸ್ಕೆಚ್ ರೆಡಿ ಮಾಡಿದ್ರೆ ಆಪರೇಷನ್ ಲೋಟಸ್ ರಾಕೆಟ್ಗೆ ರಿವರ್ಸ್ ಹೊಡಿಯೋದಕ್ಕೆ ಶುಭ ದಿನದಂತೆ ಬಜೆಟ್ ಫಿಕ್ಸ್ ಮಾಡಿದ್ದಾರೆ ಗೌಡರು. ಅವತ್ತೇ ಸೂರ್ಯನ ಮೊರೆ ಹೋಗಿ ರಾಜಯೋಗವನ್ನ ಪಡೆದುಕೊಳ್ಳೋ ಕಾರ್ಯಕ್ಕೆ ಮುಂದಾಗಿದ್ದಾರೆ ಕುಮಾರಣ್ಣ. ದೊಡ್ಡ ಗೌಡರು ಜ್ಯೋತಿಷ್ಯದ ಮೊರೆ ಹೋದ್ರೆ ಇದೆಲ್ಲದಕ್ಕೂ ಸಡ್ಡು ಹೊಡಿಯೋದಕ್ಕೆ ಅಂತಾನೆ BSY ಗರುಡನ ಮೊರೆ ಹೋಗಿದ್ದಾರೆ. ಸರ್ಕಾರವನ್ನ ಬೀಳಿಸೋ ತಂತ್ರವನ್ನ ಪಠಿಸಿ ಮಹಾಶಕ್ತಿಯನ್ನ ಪಡೆಯೋದಕ್ಕೆ ಮಹಾಯಾಗದ ಮೊರೆ ಹೋಗಿದ್ದಾರೆ. ಆ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಂತ JDSನಿಂದ ಸೂರ್ಯ ಅಸ್ತ್ರ, ಇತ್ತ BJPಯಿಂದ ಗರುಡ ಮಂತ್ರ. ಸರ್ಕಾರವನ್ನ ಬೀಳಿಸೋದಕ್ಕೆ ಅಂತಾನೆ ಬಿಜೆಪಿ ಆಪರೇಷನ್ ಲೋಟಸ್ ರಾಕೆಟ್ ಲಾಂಚ್ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಆದರೆ ಆ ಎಲ್ಲಾ ತಂತ್ರಗಳು ನೆಲಕ್ಕಚ್ಚಲಿ ಅಂತ ಶುಭ ಮುಹೂರ್ತವನ್ನ ನೋಡಿಕೊಂಡು ಬಜೆಟ್ ಮಂಡನೆಗೆ ಮುಂದಾಗಿದ್ದಾರೆ HDK. ಆದರೆ ರಾಜಮಾರ್ಗ ಸುಗಮವಾಗಿರಲಿ ಅನ್ನೋ ಉದ್ದೇಶದಿಂದ BSY ಕೂಡ ಜ್ಯೋತಿಷಿಗಳ ಮೊರೆ ಹೋಗಿದ್ರು. JDSನ ಸೂರ್ಯ ಅಸ್ತ್ರಕ್ಕೆ ಸಡ್ಡು ಹೊಡೆಯೋದಕ್ಕೆ ಅಂತಾನೆ BJP ಗರುಡ ಮಂತ್ರವನ್ನ ಜಪಿಸುತ್ತಿದೆ. ಈ ಮಂತ್ರದಿಂದಲೇ ಕುಮಾರಸ್ವಾಮಿ ಸರ್ಕಾರವನ್ನ ಕೆಡವಿ ರಾಜ್ಯದಲ್ಲಿ ಕಮಲ ಸರ್ಕಾರವನ್ನ ರಚನೆ ಮಾಡೋ ರಣತಂತ್ರ ಕೇಸರಿ ಕೋಟೆಯದ್ದಾಗಿದೆಯಂತೆ. BJPಯಿಂದ ಗರುಡ ಚಯನ ಮಹಾಯಾಗ, BSYಗೆ ಒಲಿಯಲಿದ್ಯಾ ರಾಜಯೋಗ. ಹೌದು, ಬಿಜೆಪಿ ಕೂಡ ದೈವ ಶಕ್ತಿಯ ಮೊರೆ ಹೋಗಿದ್ದು ಗರುಡ ಚಯನ ಮಹಾಯಾಗ ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಿದೆ. ಆತ CM ಸೂರ್ಯನ ನಂಬಿದ್ರೆ ಬಿಜೆಪಿ ಗರುಡನನ್ನ ನಂಬಿದೆ. ಆಪರೇಷನ್ ಲೋಟಸ್ ಯಶಸ್ವಿಗೆ ಬಿಜೆಪಿ ಗರುಡ ಚಯನ ಮಹಾಯಾಗ ಮಾಡ್ತಾ ಇದೆ ಎನ್ನಲಾಗ್ತಿದೆ. ಮೊನ್ನೆಯಿಂದಲೇ ಬೆಂಗಳೂರಿನ BEL ವೃತ್ತದ ಬಳಿಯ ಗಣಪತಿ ದೇವಸ್ಥಾನದಲ್ಲಿ ಗರುಡ ಚಯನ ಯಾಗ ನಡೆಯುತ್ತಿದೆ. February 10ರವರೆಗೆ ಈ ಮಹಾಯಾಗ ಮುಂದುವರಿಯಲಿದ್ದಂತೆ. ಯಾಗಕ್ಕೆ ಬರೋಬ್ಬರಿ 30 ಲಕ್ಷ ಖರ್ಚು ಮಾಡಿ ಮಹಾಶಕ್ತಿಯನ್ನ ಒಲಿಸಿಕೊಳ್ಳೋ ಪ್ಲಾನ್ ಹಾಕಿದ್ದಾರಂತೆ ಬಿಜೆಪಿಗರು. ಕೇಂದ್ರದ ಹಾಲಿ ಸಚಿವರೊಬ್ಬರು ಮತ್ತು ನಗರದ ಬಿಜೆಪಿ ಶಾಸಕರೊಬ್ಬರ ನೇತೃತ್ವದಲ್ಲಿ ಮಹಾಯಾಗ ನಡೆಯುತ್ತಿದ್ದು ಗರುಡ ಮಂತ್ರ ಮಾರ್ಥನಿಸುತ್ತಿದೆ ಎನ್ನಲಾಗ್ತಿದೆ. BJPಯಿಂದ ಗರುಡ ಚಯನ ಮಹಾಯಾಗ. ಗರುಡ ಚಯನ ಮಹಾಯಾಗ ಅನ್ನೋದು ಅಪರೂಪದಲ್ಲೇ ಅಪರೂಪ ಮಹಾಯಾಗ ಎನ್ನಲಾಗುತ್ತೆ. ಸುಮಾರು 60 ವರ್ಷಗಳ ಹಿಂದೆ ಶೃಂಗೇರಿ ಮಠದಲ್ಲಿ ಈ ಮಹಾಯಾಗವನ್ನ ನಡೆಸಲಾಗಿತ್ತಂತೆ. 60 ವರ್ಷದ ಬಳಿಕ ಈಗ ಬೆಂಗಳೂರಿನಲ್ಲಿ ಈ ಮಹಾಯಾಗ ನಡೆಯುತ್ತಿದೆ. ಒಟ್ಟು 8 ದಿನಗಳ ಕಾಲ ಗರುಡ ಚಯನ ಯಾಗ ನಡೆಯಲಿದ್ದಂತೆ. ಈ ಯಾಗಕ್ಕೆ ಮಹಾಶಕ್ತಿ ಇದೆ ಎನ್ನಲಾಗ್ತಿದೆ. ಇಷ್ಟಾರ್ಥ ಸಿದ್ಧಿ ಈಡೇರಿಕೆಗೆ ಯಾರೂ ಅಡ್ಡಿ ಬರದಂತೆ ಕಾರ್ಯಸಿದ್ಧಿ ಮಾಡುವುದು ಈ ಯಾಗದ ಫಲ ಎನ್ನಲಾಗ್ತಿದೆ. ಇಷ್ಟಾರ್ಥ ಸಿದ್ಧಿಗಾಗಿ BSYಯಿಂದ ಮಹಾಯಾಗ. ಬಿಜೆಪಿ ಸರ್ಕಾರ ರಚಿಸುವ ಪ್ರಯತ್ನ ಕೈಗೂಡುತ್ತಾ. ಹೌದು, ಇಷ್ಟಾರ್ಥ ಸಿದ್ಧಿಗಾಗಿ ಗರುಡ ಚಯನ ಮಹಾಯಾಗ ಮಾಡುವುದಂತೆ. ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಬೇಕು ಅನ್ನೋದು ಬಿಜೆಪಿ ನಾಯಕರ ಬಹುದಿನಗಳ ಕನಸು. ಅದಕ್ಕಾಗಿ ಆಪರೇಷನ್ ಕಮಲವನ್ನ ಮಾಡುತ್ತಲೇ ಇದ್ದಾರೆ. ಈಗ ಇಷ್ಟಾರ್ಥ ಸಿದ್ಧಿಗಾಗಿ ಮಹಾಯಾಗ ಮಾಡುತ್ತಿರುವುದನ್ನ ನೋಡಿದ್ರೆ ತಾವು ಕೈ ಹಾಕಿರೋ ಆಪರೇಷನ್ ಕಮಲ ಕೆಲಸ ನಿರ್ವಿಘ್ನದಿಂದ ಸಾಗಲಿ ಅನ್ನೋ ಉದ್ದೇಶವೇ ಇದೆ ಎನ್ನಲಾಗ್ತಿದೆ.
ಅತ್ತ ಕುಮಾರಣ್ಣ ಸರ್ಕಾರ ಸುಭದ್ರವಾಗಿರಲಿ ಅಂತ ಸೂರ್ಯದೇವನ ಮೊರೆ ಹೋದಂತೆ ಇತ್ತ ಬಿಜೆಪಿ ಗರುಡ ದೇವನ ಮೊರೆ ಹೋಗಿದೆ. ಇಬ್ಬರ ದಾರಿ ಬೇರೆಯಾದ್ರೂ ಇಷ್ಟಾರ್ಥ ಸಿದ್ಧಿ ಅನ್ನೋ ಗುರಿ ಮಾತ್ರ ಒಂದೇ. ಇಬ್ಬರು ಮಹಾನಾಯಕರು ಮಹಾಶಕ್ತಿಗಳ ಮೊರೆ ಹೋಗಿದ್ದಾರೆ. ಆದ್ರೆ ಯಾರಿಗೆ ಇಷ್ಟಾರ್ಥ ಸಿದ್ಧಿಸುತ್ತೆ ಅನ್ನೋದು ಮಾತ್ರ ನಿಗೂಢವಾಗಿ ಉಳಿದಿದೆ. ನೋಡಿದ್ರಲ್ಲ, ಇಷ್ಟಾರ್ಥ ಸಿದ್ಧಿಗಾಗಿ ರಾಜ್ಯ ನಾಯಕರು ಮಹಾಶಕ್ತಿಗಳ ಮೊರೆ ಹೋಗಿದ್ದಾರೆ. ದಾರಿ ಬೇರೆಯಾದ್ರೂ ಗುರಿ ಒಂದೇ ಆಗಿದೆ. ಆದ್ರೆ ಯಾರಿಗೆ ಶುಭ ಫಲ ಸಿಗಲಿದೆಯೋ ಕಾದು ನೋಡ್ಬೇಕಿದೆ. ಇದು ಈ ಹೊತ್ತಿನ ವಿಶೇಷ ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.